ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇಮೇಜ್ ಬಿಲ್ಡಿಂಗ್ಗೆ ಹೊರಟಿದ್ದಾರೆ. ತಮ್ಮ ವರ್ಚಸ್ಸನ್ನ ಮರುಸ್ಥಾಪಿಸಿಕೊಳ್ಳುವಂತಹ ಪ್ರಯತ್ನ ಗ್ರಾಮ ವಾಸ್ತವ್ಯದ ಮೂಲಕ ಆರಂಭಿಸೋದಕ್ಕೆ ಹೊರಟಿದ್ದಾರೆ. ಆದರೆ ಅವರ ಸಿಂಹಾಸನದ ಕೆಳಗಡೆ ಒಂದು ಟೈಮ್ ಬಾಂಬ್ ಇದೆ. ಎಸ್, ಸಾವಿರಾರು ಕೆಎಸ್ ಅಧಿಕಾರಿಗಳು ಅಸಮಾಧಾನಗೊಂಡು ಕುಳಿತಿದ್ದಾರೆ. ಅಕ್ರಮ ಕೆಎಎಸ್ ಅಧಿಕಾರಿಗಳಿಗೆ ಸಕ್ರಮದ ಮುದ್ರೆ ಒತ್ತೋದಕ್ಕೆ ಸರ್ಕಾರ ತಯಾರಾಗಿದ್ದರಿಂದಾಗಿ ಸಾವಿರಾರು ಅಧಿಕಾರಿಗಳಲ್ಲಿ ಅಸಮಾಧಾನದ ಹೊಗೆ ಆರಂಭ ಆಗಿದೆ. ಈ ಹೊಗೆ ಅದ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. 35 ಜನ ಅಧಿಕಾರಿಗಳ ರಕ್ಷಣೆಗಾಗಿ ಸುಗ್ರೀವಾಜ್ಞೆ ತರೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈ ಸುಗ್ರೀವಾಜ್ಞೆ ಹೊರಟ್ರೆ ಸಾವಿರಾರು ಕೆಎಎಸ್ ಅಧಿಕಾರಿಗಳ ಬಡ್ತಿಯಲ್ಲಿ ಏರ್ಪೇರಾಗುತ್ತೆ. ಕೆಪಿಎಸ್ಸಿಯಲ್ಲಿ ಅಕ್ರಮವಾಗಿ ನೇಮಕಾತಿ ಹೊಂದಿದ್ದಾರೆ ಅನ್ನುವ ಆರೋಪ ಹೊತ್ತಿರುವ ಅಧಿಕಾರಿಗಳ ಬೆಂಬಲಕ್ಕೆ ಸರ್ಕಾರದಿಂದ ಸುಗ್ರೀವಾಜ್ಞೆ ಹೊರಡಿಸಲಾಗ್ತಾ ಇದೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಆದೇಶದಿಂದ ಬಚಾವಾಗೋದಕ್ಕೆ ಈ ಸುಗ್ರೀವಾಜ್ಞೆಯ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಕಳಂಕಿತ ಅಧಿಕಾರಿಗಳ ಬೆನ್ನಿಗೆ ರಾಜ್ಯ ಸರ್ಕಾರ ನಿಂತಿದೆ ಅನ್ನೋದು ಸಾವಿರಾರು ಅಧಿಕಾರಿಗಳ ಅಸಮಾಧಾನಕ್ಕೆ ಮೂಲ ಕಾರಣ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳ ಪ್ರಕಾರ 28 ಜನ ಕೆಎಎಸ್ ಅಧಿಕಾರಿಗಳು ತಮ್ಮ ಕೆಲಸ ಕಳೆದುಕೊಳ್ಳಬೇಕಾಗಿತ್ತು. ಕೆಎಎಸ್ನಿಂದ ಐಎಎಸ್ಗೆ ಪ್ರಮೋಷನ್ ಪಡೆದಿದ್ದ 7 ಜನ ಅಧಿಕಾರಿಗಳ ಡಿಮೋಷನ್ ಪಡೆದು ಮತ್ತೆ ಕೆಎಎಸ್ ರೇಂಜ್ಗೆ ಬರಬೇಕಿತ್ತು. ಇಪ್ಪತ್ತೆಂಟು ಜನ ಅಧಿಕಾರಿಗಳ ಕೆಲಸ ಕಳೆದುಕೊಳ್ಳಬೇಕಾಗಿತ್ತು, 7 ಅಧಿಕಾರಿಗಳು ಹಿಂಬಡ್ತಿ ಪಡೆಯಬೇಕಾಗಿತ್ತು. ಅವರ ರಕ್ಷಣೆಗೆ ಸುಗ್ರೀವಾಜ್ಞೆ ತರೋದಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ತರುವುದಕ್ಕೆ ಹೊರಟಿರುವಂತಹ ಈ ಸುಗ್ರೀವಾಜ್ಞೆ 1200ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಸಿಟ್ಟು ತರಿಸಿದೆ. ತಮಗೆ ಪ್ರಮೋಷನ್ ಆಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದ 1200ಕ್ಕೂ ಹೆಚ್ಚು ಅಧಿಕಾರಿಗಳು ಕೊತ ಕೊತ ಕುದಿತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ತಮಗೆ ಆತ್ಮೀಯರಾಗಿರುವಂಥ ಅಧಿಕಾರಿಗಳ ರಕ್ಷಣೆಗೆ ರಾಜ್ಯ ಸರ್ಕಾರದ ಕೆಲವು ಪ್ರಭಾವಿಗಳು ಸುಗ್ರೀವಾಜ್ಞೆ ತರ್ತಾ ಇದ್ದಾರೆ. ಇದರಿಂದ ಬಡ್ತಿಗೆ ಪ್ರಮೋಷನ್ಗೆ ಅರ್ಹರಾಗಿದ್ದ 1200ಕ್ಕೂ ಹೆಚ್ಚು ಜನ ಕೆಎಎಸ್ ಅಧಿಕಾರಿಗಳಿಗೆ ಅನ್ಯಾಯ ಆಗುತ್ತೆ. ಇದು ಅಧಿಕಾರಿ ವಲಯದಲ್ಲಿ ಹರಿದಾಡ್ತಾ ಇರುವಂತಹ ಗುಸುಗುಸು. ಕಳೆದ ವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. 35 ಜನ ಅಧಿಕಾರಿಗಳಿಗೆ ಸೇವಾ ಭದ್ರತೆ ಕೊಡೋದಕ್ಕೆ ಅಂತ ಈ ಸುಗ್ರೀವಾಜ್ಞೆ. ಇವರೆಲ್ಲ 1998 ಬ್ಯಾಚ್ನ ಕೆಎಎಸ್ ಅಧಿಕಾರಿಗಳು. 1998 ಕೆಪಿಎಸ್ಸಿ ನೇಮಕಾತಿಯಲ್ಲಿ ಕೆಎಎಸ್ ಅಧಿಕಾರಿಗಳಾದಂಥವರ ಪೈಕಿ 28 ಜನ ಅಧಿಕಾರಿಗಳ ನೇಮಕಾತಿ, 28 ಅಧಿಕಾರಿಗಳ ನೇಮಕ ಅಕ್ರಮ ಅಂತ ನ್ಯಾಯಾಲಯ ಆದೇಶ ಕೊಟ್ಟಿದೆ. '98 ಬ್ಯಾಚ್ನ 28 ಜನ ಕೆಎಎಸ್ ಅಧಿಕಾರಿಗಳು
ಅವರನ್ನ ಮನೆಗೆ ಕಳಿಸಬೇಕಾಗಿತ್ತು, ಆದರೆ ಕಳಿಸದೇ ಇರೋದಕ್ಕೆ ಸುಗ್ರೀವಾಜ್ಞೆ ತರೋದಕ್ಕೆ ಹೊರಟಿದ್ದಾರೆ ಕುಮಾರಸ್ವಾಮಿ ಅವರು. ಜೊತೆಗೆ ಕೆಎಎಸ್ನಿಂದ ಐಎಎಸ್ ಆಗಿ ಪ್ರಮೋಷನ್ ಪಡೆದಿರುವ 7 ಜನ ಅಧಿಕಾರಿಗಳಿಗೆ ಡಿಮೋಟ್ ಮಾಡಬೇಕಾಗಿತ್ತು, ಅವರನ್ನು ಮತ್ತೆ ಕೆಎಎಸ್ ಶ್ರೇಣಿಗೆ ತರಬೇಕಾಗಿತ್ತು. ಅದನ್ನ ತಡೆಯೋದಕ್ಕೋಸ್ಕರ ಸುಗ್ರೀವಾಜ್ಞೆ ತರುತ್ತೀವಿ ಅಂತ ಹೊರಟಿದ್ದಾರೆ ಕುಮಾರಸ್ವಾಮಿ ಅವರು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೊರಟಿರುವಂತಹ ಇಮೇಜ್ ರೀಬಿಲ್ಡಿಂಗ್ಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಬರಬೇಕಾಗಿದ್ದು ಅಧಿಕಾರಿ ವಲಯದಿಂದ ಅಂತ ಅಧಿಕಾರಿಗಳೇ ಅಸಮಾಧಾನಗೊಂಡು ಕುಳಿತಿದ್ದಾರೆ. ನಮ್ಮ ರಿಪೋರ್ಟರ್ ರಮೇಶ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಎಷ್ಟು ಸೀರಿಯಸ್ ಆಗಿದೆ ಈ ಇಶ್ಯೂ ಅಧಿಕಾರಿ ವಲಯದಲ್ಲಿ? ಖಂಡಿತ ಅಜಿತ್, ಕರ್ನಾಟಕದಲ್ಲಿ ಕೆಎಎಸ್ ಅಧಿಕಾರಿಗಳಲ್ಲಿ ಒಂದು ಕೊತ ಕುದಿತಾ ಇರುವಂಥದ್ದು. ಯಾಕೆಂದರೆ ಯಾರೋ ಕೆಲವು ಅಧಿಕಾರಿಗಳ ರಕ್ಷಣೆ ಮಾಡಲಿಕ್ಕೆ ಇಡೀ ರಾಜ್ಯದಲ್ಲಿರುವಂಥ ಅಂದರೆ 1999 2014 ಇತ್ತೀಚೆಗೆ ನಡೆದಂಥ ಎಲ್ಲ ಕೆಎಎಸ್ ಅಧಿಕಾರಿಗಳು ತಾವು ಇನ್ನೇನು ಕೆಲವೇ ದಿನಗಳಲ್ಲಿ ಬಡ್ತಿಯನ್ನು ಪಡಿತೀವಿ ಅನ್ನುವಂಥ ಸೇವಾ ಇರಿತನದಲ್ಲಿ ಕಾದು ಕುಳಿತಂಥ ಎಲ್ಲರಿಗೂ ಕೂಡ ಇದೊಂದು ದೊಡ್ಡ ಆಘಾತವನ್ನು ಉಂಟು ಮಾಡಿರುವಂಥದ್ದು. ಅದರಲ್ಲೂ 1998 KPSC ಪ್ರೊಫೆಷನರಿ ಹುದ್ದೆಗಳ ನೇಮಕಾತಿಯಲ್ಲಿ ಸಾಕಷ್ಟು ಅಕ್ರಮಗಳಾಗಿದೆ ಅಂತೇಳಿ ಒಂದು ಜುಡಿಷಿಯರಿ ಕಮಿಟಿ CID ತನಿಖೆಯಲ್ಲಿ ಎಲ್ಲವೂ ಸಾಬೀತಾಗಿ ಹೈಕೋರ್ಟ್ 28 ಜನ ಹೊರಗೆ ತೆಗೆದುಹಾಕಿ, ಜೊತೆಗೆ ಇನ್ನೂ ಕೆಲವರಂದ್ರೆ ಅವರ ಯೋಗ್ಯತೆಗೆ ತಕ್ಕರಂತೆ ಅವ್ರನ್ನ ಹುದ್ದೆಗಳನ್ನ ಮೇಲೆ ಕೆಳಗೆ ಮಾಡಬೇಕು ಅನ್ನುವಂಥದ್ದು. ಕೆಲವರು ಎಸಿ ಆಗಿರ್ತಾರೆ, ಅವರ ಒಂದು ಅಂಕಗಳ ಮೇಲೆ ಅವರು ತಹಸೀಲ್ದಾರ್ ಆಗಬೇಕಾಗುತ್ತೆ. ಕೆಲವು ತಹಸೀಲ್ದಾರ್ ಇದ್ದವರು ಎಸಿ ಆಗಿ ಬೇರೆ ಬೇರೆ ಹುದ್ದೆಗಳನ್ನ ಪಡ್ಕೊಳ್ಬೇಕು, ಅದನ್ನ ಪರಿಷ್ಕರಣಾ ಪಟ್ಟಿಯನ್ನು ಬಿಡುಗಡೆ ಮಾಡಿ ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿತ್ತು. ಅದೇ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು. ಅದರಂತೆ ಈಗ ಏನು KPSC ಕೂಡ ಆ ಒಂದು ಪರಿಷ್ಕೃತ ಪಟ್ಟಿಯನ್ನು ವೆಬ್ಸೈಟಲ್ಲಿ ಹಾಕುತ್ತೆ, ಆದರೆ ಅದನ್ನು ಜಾರಿಗೆ ತರೋದಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಅಂದರೆ 28 ಜನ ಅಧಿಕಾರಿಗಳೇನು ಕೆಲಸ ಕಳ್ಕೊಳ್ಬೇಕಿತ್ತು ಅವ್ರನ್ನ ಹೊರಗೆ ತೆಗೆದಾಕಲ್ಲ. ಅದರಲ್ಲಿ ಪ್ರಮುಖವಾಗಿ 98 ಬ್ಯಾಚ್ನಲ್ಲಿ 7 ಜನ ಅಧಿಕಾರಿಗಳಾಗಲೇ IAS ಬಡ್ತಿಯನ್ನು ಪಡ್ಕೊಳ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾದಂಥ 7 ಜನ ಯಾರಂದರೆ ಕರಿಗೌಡ, ಬಸವರಾಜೇಂದ್ರ, ವಸಂತ್ ಕುಮಾರ್, ಗೋಪಾಲ್ ಕೃಷ್ಣ, ಜೊತೆಗೆ ಕೃಷ್ಣ ಮಣ್ಣಿಕೇರಿ, ಶಿವಾನಂದ್ ಕಾಪ್ಸಿ ಮತ್ತು ಋಷಭೇಂದ್ರ ಮೂರ್ತಿ ಅನ್ನುವಂಥದ್ದು. ಈ ಎಲ್ಲ ಅಧಿಕಾರಿಗಳು ಕೂಡ ಈಗಿರುವಂಥ CM ಅವರಿಗೆ ಆಪ್ತರು. ಅದರಲ್ಲಿ ಕರಿಗೌಡ ಅನ್ನುವಂಥ ಅಧಿಕಾರಿ ಏನಿದ್ದಾರೆ ಅವರು ಸಾಕಷ್ಟು ಆಪ್ತತೆಯನ್ನು ಹೊಂದಿದ್ದಾರೆ ಅನ್ನುವಂಥ ಒಂದಷ್ಟು ಗುಸುಗುಸು ಇಡೀ ವಿಧಾನಸೌಧದಲ್ಲೇ ಕೇಳ್ಬರ್ತಾ ಇರುವಂಥದ್ದು. ಹಾಗಾಗಿ ಅಂಥವರನ್ನು ಉಳಿಸಬೇಕು. ಒಂದು ವೇಳೆ ಏನಾದರೂ ಪರಿಷ್ಕೃತ ಪಟ್ಟಿಯನ್ನು ಜಾರಿಗೆ ತಂದಿದ್ದೆ ಆದರೆ ಈ 7 ಜನ ಅಧಿಕಾರಿಗಳು ತಹಸೀಲ್ದಾರ್ ಹುದ್ದೆಗೆ ಬರ್ತಾರೆ. ಸೊ ಹಾಗಾಗಿ ಅವ್ರನ್ನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ತರಾತುರಿಯಲ್ಲಿ ಸುಗ್ರೀವಾಜ್ಞೆಯನ್ನು ಜಾರಿಗೆ ತರ್ತಾ ಇದೆ. ಆತ ಎಷ್ಟು ಮಟ್ಟಿಗೆ ತರಾತುರಿ ಅಂದರೆ ಇದನ್ನು ಸರಿಯಾಗಿ ಕಾನೂನು ಇಲಾಖೆಯ ಮುಂದೆ ಇಡೋದಿಲ್ಲ, ಸ್ಕ್ರೂಟಿನಿ ಮಾಡೋದಿಲ್ಲ, ಈ ಬೇರೆ ಬೇರೆ ಇಲಾಖೆಗಳ ಅಭಿಪ್ರಾಯವನ್ನು ಪಡ್ಕೊಳ್ಳೋದಿಲ್ಲ. ಈ ತರಾತುರಿಯಲ್ಲಿ ತರಲಿಕ್ಕೆ ಹೊರಟಿರುವಂಥದ್ದೇನಿದೆ, ಸಾಕಷ್ಟು ಜನ 1200 ಹೆಚ್ಚು ಜನ KS ಅಧಿಕಾರಿಗಳು ಈ ಒಂದು ಸುಗ್ರೀವಾಜ್ಞೆಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಮೇಶ್ ಕುಮಾರ್, ಸ್ಪೀಕರ್ ರಮೇಶ್ ಕುಮಾರ್ ಏನಿದ್ದಾರೆ ಅವರು ಕೂಡ ಮುಖ್ಯಮಂತ್ರಿಗಳೇ ಒಂದು ಪತ್ರವನ್ನು ಬರೆದು ಈಗ ನೀವು ತರಲಿಕ್ಕೆ ಹೊರಟಿರುವಂತಹ ಸುಗ್ರೀವಾಜ್ಞೆ ಸರಿ ಇಲ್ಲ, ಇದನ್ನೊಂದು ಪರಿಶೀಲನೆ ಮಾಡಿ ರೀಲುಕ್ ಮಾಡಿ ಅನ್ನುವಂಥದ್ದನ್ನು ಕೂಡ ಬರೆದಿರುವಂತಹದ್ದು ನೋಡಿದರೆ ಇಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಮೈತ್ರಿ ಸರ್ಕಾರ ಎಂದರೆ ಕೆಲವೇ ಕೆಲವರ ಹಿತವನ್ನು ಕಾಯ್ದುಕೊಳ್ಳಿಕ್ಕೋಸ್ಕರ ಸಾಕಷ್ಟು ಜನ ಅಧಿಕಾರಿಗಳಿಗೆ ತೊಂದರೆಯನ್ನು ಕೊಡ್ತಾ ಇದೆ, ಅವರಿಗೆ ಮೋಸವನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಮಾತುಗಳು ಕೇಳಿಬರ್ತಾ ಇರುವಂಥದ್ದು. ಆದರೆ ಈ ಸುಗ್ರೀವಾಜ್ಞೆ ಜಾರಿಗೆ ಬರಬಾರ್ದು ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ನ ಪಡ್ಕೊಂಡು ರಾಜ್ಯಪಾಲರ ಅಂಗಳದಲ್ಲಿ ರಾಜ್ಯಪಾಲರಿಗೆ ಕಡತಾ ಹೋಗಿದೆ. ಮತ್ತೆ ಈ 6ನೇ ತಾರೀಕು ಶುರುವಾಗುವಂಥ ಕ್ಯಾಬಿನೆಟ್ ದರ್ಜೆಯಲ್ಲಿ ಅದು ಸ್ಥಿರೀಕರಣ ಆಗಿ ಅದು ಕಾನೂನಿನ ರೂಪವನ್ನು ಅಥವಾ ಸುಗ್ರೀವಾಜ್ಞೆ ಅಂತಿಮ ರೂಪಕ್ಕೆ ಬಂದು ಜಾರಿಗೆ ಬರ್ತಿದೆ. ಹಾಗಾಗಿ ಅದೇ ಕಾರಣಕ್ಕೆ ಇದು ಆಗಬಾರದು ಅನ್ನುವಂಥ ಅಳಲನ್ನು KS ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಜಿತ್,